निरम धरम शांत मनाः प्रतीचि विध्वंसय ध्वांत मनाद्य विद्यया कृतं सदेकत्व विलोकनेन अतः समादत्स्वयतेन्द्रियः सदा निरन्तरं शान्त मनाः प्रतीचि विध्वंसय ध्वांत मनाद्य विद्यया कृतं सदेकत्व विलोकनेन अतः समादत्स्व अतः आदरिंद निरंतर यू यथेन्द्रिय समाधस्व इंद्रियम बिगिड़को वे समाधस्व समाधान शांत मनाह शांत मनसि प्रतीचि अगिव प्रत्येगात्म समाधत्व समाधान आमले अनाद्य विद्याकृत ध्वांत विध्वंसय अनाद्य विद्युत ज्ञान नाशमको विध्वंसय नाशमको यद्र सदेकत्व विलोक सत्तर सत्कू ननकू भेदम अहम सदैव अस्मि सदैव अहम अस्मि सत्तिगू तनगू ऐकत् कंक आलकिन अनाद्यविद्यारूपवाद कल ज्ञान नाशपड़स्कड़ नाशपड़स्कट हेबड़ हिंग अविद्य तकबड़ो हिंग आगबड़े कई लाड़ हिंग हाँबिट्रे आगबड़े प्रक्रिया दुड दोष निष्कली वाक्यास प्रक्रिया हेतर भाष्यकार पंचकोश कार्यकारण वे प्रक्रिया बरी उद्गार आशाकड़ो ऐन मन समाधानकड़ो हाँ ऐकचिकबड़ो प्रक्रिया पंचकोश ऐन प्रक्रिया हमें लय क्रम ऐन अन्य हेल्थ श्री शिव शाही आत्मे प्रतिबंध कौश प्रतिकोश प्रक्रिया ना मुरी अवश्य प्रक्रिया चिकमकू गलिए अवश्य चिकमकू गलिए स्वामी हेदारण अवश्य प्रक्रिया विचार गे पाप ऐनप वाले विचार है चेना कल विचार तुम चेना ओके चरणाम कथे अरबी नेट ओटो प्रथम द्वार निरोधो अपरिग्रह निराशा चीहांतशीलता योग ध्यान योग मोदलने मेटल मौन कल्पी मौन वांग निरोध तुम्बा चित्त शांति उसे मत आगो चित्त शांति बेरे आगल बरी कल चित्त शांति आगल मौन केस मतलब जन चित्र मतलब राजकीय लौकिक व्यवहार चित्त कंवर मन और मन हे मन हे अद्वू चित्त शांति जास्त आमले अपरिग्रह नंबर बेचलबड़ी कॉपी हाँ साको अस्ट सर्वत पिमोक्ष पिग्रह यिग्रह नू स्वत्क आसे बिटी आसे बिट पिग्रह होते आसे दरिद पिग्रह होगा चेष्ट ऐनबिड़ी देह स्थिति एस्टो अटक देह बदकोदे बेल युक्त आहार विहार वो एर मूर् किलोमीटर नडक सूम्ने अदू कूड़ा जनजंगुड़ी
ಒಳ ಪ್ರದೇಶದಲ್ಲಿ ಸಂಜಾರ ಮಾಡಿಕೊಂಡು ಎಲ್ಲಿ ಚಿತ್ತ ಪ್ರಸಾದ ಚಿತ್ತೈಕ ಪ್ರಸನ್ನತೆ ಉಂಟಾಗುತ್ತೋ ಅಂತಹ ಜಾಗದಲ್ಲಿ ಓಡಾಡ್ಕೊಂಡು ಮನಸ್ಸಿನಲ್ಲೂ ಭಗವತ್ ಚಿಂತನೆಯನ್ನೇ ಅಥವಾ ಸತ್ಯ ವಿಚಾರವನ್ನೇ ಹೊರಲಾಡ್ಸ್ಕೊಂಡು ಹೊರಲಾಡ್ಸ್ಕೊಂಡು ಮಾಡ್ತಾ ಬರೋದು ವಾಕಿಂಗು ಮಾಡ್ಕೊಂಡು ನಿತ್ಯಂ ಏಕಾಂತ ಶೀಲತಾ ಬಹಳ ಮುಖ್ಯ. ಏಕಾಂತದ ಬೇಜಾರಾಗುತ್ತೆ ಗೊತ್ತಾ, ಏಕಾಂತದಲ್ಲಿ ಯಾರಿಗೆ ಖುಷಿ ಇದೆಯೋ ಪರಮಾತ್ಮ ಒಬ್ಬನೇ ಅವನಿಗೆ ಅದರಲ್ಲಿ ಖುಷಿ ಇದೆ. ಹಾಗಾಗಿ ಪರಮಾತ್ಮನಿಂದ ನಾವು ಇರಬೇಕು, ಒಬ್ಬರೇ ಇರಬೇಕು. ಅವನು ಒಬ್ಬರೇ ಇದೆ ಆನಂದ ಆಗಿಲ್ವ, ಅವನು ಒಬ್ಬರೇ ಆಗಿದೆ ಆನಂದ ಪಡೋರು, ನಿಜವಾಗಿ ಆನಂದ ಪಡೋರು. ಇನ್ನೊಂದು ದ್ವಂದ್ವಾರಾಮ ಇದೆಯಲ್ಲ, ಇನ್ನೊಂದು ಇಟ್ಕೊಂಡು ಆ ಸಂತೋಷ ಪಡೋರೆಲ್ಲ ಅದೆಲ್ಲ ತಪ್ಪು ತಿಂದು ಹುಣಸೆ ಹಣ್ಣು ತಿಂದು ಸಂತೋಷ ನನಗೆ ಮುಗಿಸ್ಕೊಂಡ್ಕೊಂಡು ತಿಂತಲ್ಲ ಹುಣಸೆ ಹಣ್ಣನ್ನ ಚೆನ್ನಾಗಿದೆ ಅಂತ ಕಷ್ಟ ಇರ್ತಾರೆ ಮಾಡ್ತಿರ್ತಾರೆ ಚೆನ್ನಾಗಿದೆ ಅಂತಾರೆ. ಅಯ್ಯೋ ರಟ್ಟ ಹೊಡ್ಕೊಂಡು ಹಾಡ್ ಅಂತೆ ಅಂತ ಇರ್ತಾರೆ ರಾಜಸಾನಂದ. ಏಕಾಂತ ಮನುಷ್ಯನಿಗೆ ಎರಡು ಮೂರು ಲಾಭ ಕೊಡುತ್ತೆ. ಒಂದು ಚಿತ್ತ ಪ್ರಸನ್ನತೆ ಬಹಳ ಅನುಕೂಲ ಆಗುತ್ತೆ, ಎರಡನೇದು ವಿಕ್ಷೇಪ ಹೋಗುತ್ತೆ, ಮೂರನೇದು ಅನಿವಾರ್ಯ ಆತ್ಮಚಿಂತನೆ ಮಾಡಬೇಕು ಅನ್ನೋಂತ ಹಠ ತಂದ್ಕೊಡುತ್ತೆ. ಯಾಕೆ ನಾನು ಒಬ್ಬ ಇದ್ಮೇಲೆ ನಿಮ್ಗೆ ಬೇರೆ ಆಪ್ಷನ್ ಇಲ್ಲ, ಬೇಗ ಅದಕ್ಕೆ ಕೊಲ್ಲೇಬೇಕಾಗುತ್ತೆ. ಅದರಿಂದ ಏಕಾಂತ ನಾವು ಇದಕ್ಕೆ ಹೋಗ್ಬೇಕು ಯೋಚನೆ ಮಾಡಿದ್ವಿ ಗೊತ್ತಾಯ್ತಾ. ಅಂತ ಸ್ಥಿತಿರಿಂದ್ರಿಯೋ ಪರಬಣೆ ಹೇತುರ್ದಶಮಶ್ಚೇತ ಸಹ ಸಂರೋಧೇ ಕರಣಂ ಶಮೇನ ವಿಲಯಂ ಯಾಯಾದಹಂ ವಾಸನಾ. ತೇನಾನಂದ ರಸಾನುಭೂತಿ ರಚಲಾ ಬ್ರಾಹ್ಮೀ ಸದಾ ಯೋಗಿನಃ ತಸ್ಮಾಚಿತ್ತ ನಿರೋಧ ಏವ ಸತತಂ ಕಾರ್ಯಃ ಪ್ರಯತ್ನಾನ್ ಮುನೇಃ. ಆನಂದರಸಾನುಭೂತಿ ಅಚಲಾ ಬ್ರಾಹ್ಮೀ ಸದಾ ಯೋಗಿನಃ ತಸ್ಮಾತ್ ಚಿತ್ತ ನಿರೋಧಃ ಏವ ಸತತಂ ಕಾರ್ಯಃ ಪ್ರಯತ್ನಾತ್ ಪ್ರಯತ್ನಾತ್. ಏಕಾಂತ ಸ್ಥಿತಿ ಇದೆಯಲ್ಲ, ಏಕಾಂತ ಇದ್ಕೊಂಡಿರೋದು ಅನ್ನೋದು ಇದೆಯಲ್ಲ, ಅದು ಇಂದ್ರಿಯೋಪರಮಣೆ ಹೇತು. ಇಂದ್ರಿಯಗಳು ಅಡಗೋದಕ್ಕೆ ಕಾರಣ ಆಗುತ್ತೆ. ಇಂದ್ರಿಯಗಳು ಚಡಪಡಿಸೋದು ನಗರದಲ್ಲಿ ಇದ್ರೆ, ಜಲಜಂಗಳು ಇದ್ರೆ ಇಂದ್ರಿಯ ಚಡಪಡಿಸುತ್ತೆ. ಟಿವಿ ನೋಡ್ತಿದ್ರೆ, ವ್ಯವಹಾರ ಇದ್ರೆ, ಒಂದು ಜನಸಮೂಹಕ್ಕೆ ಬಜಾರ್ಗೆ ಹೋದ್ರೆ, ಏನಾದ್ರು ಮಾರ್ಕೆಟ್ಗೆ ಹೋದ್ರೆ ಚಡಪಡಿಸುತ್ತೆ ಇಂದ್ರಿಯಗಳು. ಅಲ್ಲಿ ನೋಡುತ್ತೆ ಏನು ಎಲ್ಲ ಕಾಣುತ್ತಲ್ಲ ಆ ಡಿಸ್ಪ್ಲೇ, ಅದು ಅವರಿಗೆ ಇದಾಗುತ್ತೆ. ಏಕಾಂತದಲ್ಲಿ ಗಿರಿಗುಹಾದಿಗಳಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಏಕಾಂತದಲ್ಲಿ ಇದ್ದು ಬಿಟ್ಟವ್ರೆ ಏನಾಗುತ್ತೆ, ಇಂದ್ರಿಯ ತಾನೇ ಇದು ಕಟ್ಟಿಗೆ ಹೋದ ಬೆಂಕಿ ಹೇಗೆ ತಾನೇ ಆರಪ್ಪಾ, ಹಾಗೆ ಇಂದ್ರಿಯ ವಿಷಯ ಇದೆ ಅಂತಂದ್ರೆ ಇಂದ್ರಿಯ ತಾನೇ ಶಾಂತಿ ಆಗುತ್ತೆ. ಅದು ದಮ ಹೇತು, ಇಂದ್ರಿಯೋಪರಮಣೆ ಹೇತು. ಅದು ದಮ ಇದೆಯಲ್ಲ, ಅದು ಚೇತಸ್ಸನ್ನ ಕಂಟ್ರೋಲ್ ಮಾಡೋದಕ್ಕೆ ಕಾರಣ ಆಗುತ್ತೆ. ದಮ ಚೇತಸ್ಸ ಸಂಬೋಧೇ ಕಾರಣ. ಶಮದಿಂದ ಏನಾಗುತ್ತೆ, ಅಹಂ ವಾಸನೆ ವಿಲಯಂ ಜಾಯತ್. ಶಮದಿಂದ ಅಹಂಕಾರ ವಾಸನೆ ಕರಗತ್ತಂತೆ. ದಮದಿಂದ ಅಲ್ಲ, ಇಂದ್ರಿಯಗಳು ಚರಪಡಿಸೋದಿದೆಯಲ್ಲ ಕುಂದಾಡೋದು ಮುಗುರಿ ಹಿಂಗೆ, ಅದು ನಿಲ್ಲುತ್ತೆ. ಶಮ ಬಳಸ್ಕೊಂಡ್ರೆ ಅದೇ ಅಲ್ಲ, ಇಂದ್ರಿಯೋಪರಮಾನ ಬರೀ ಅದು ಇದಾಗುತ್ತೆ. ದಮದಿಂದ ಏನಾಗುತ್ತೆ ಅಂದ್ರೆ ಚೇತನ ಸಹ ಮನಸ್ಸು ಇದಾಗುತ್ತೆ, ಕಂಡ ಹತೋಟಿ ಬರುತ್ತೆ. ಮತ್ತೆ ಮನಸ್ಸಿಗೆ ಹತೋಟಿ ಬರೋದು ದಮ. ಅಲ್ಲ, ಇಂದ್ರಿಯೋಪರಮಾನ ಬರೀ ಇಂದ್ರಿಯ ವ್ಯಾಪಾರ ಮಾಡದೇ ಇರೋದು, ಮನಸ್ಸಿಗೆ ಏಕಾಗ್ರತೆ ಬರೋದು ದಮ. ಅದು ಶಮ ಅಹಂಕಾರ ವಿಲಯ, ಶಮೇನ ಅಹಂಭಾಸನ ವಿಲಯ, ಶಮೇನ ಅಹಂಭಾಸನ ವಿಲಯಂ ಜಾಯ.
ಅದು ದಮ ಅನ್ನೋದು ಚಿತ್ತವನ್ನು ತಡೆಗಟ್ಟುವುದಕ್ಕೆ ಅನುಕೂಲವಾಗುತ್ತೆ. ಚಿತ್ತವನ್ನು ತಡೆಗಟ್ಟೋದಕ್ಕೆ ಇಂದ್ರಿಯೋಪರಮ ಮಾಡೋದು, ಇಂದ್ರಿಯ ಹಿಮ್ಮೆಟ್ಟಿಸ್ಕೊಳ್ಳೋದು ಅನ್ನೋದು ಏಕಾಂತದಲ್ಲಿರೋದು ಇಂದ್ರಿಯ ಹಿಮ್ಮೆಟ್ಟಿಸೋ ಕಾಲವಾಗುತ್ತೆ. ಹಿಂದೆ ಹಿಮ್ಮೆಟ್ಕೋಬೇಕು. ಏಕಾಂತದ ಫಲಕ್ಕೂ ದಮಕ್ಕೂ ಒಂದಕ್ಕೊಂದು ಇದು ಹೇಳ್ತಾರೆ. ಹೌದು, ಏಕಾಂತದಲ್ಲಿದ್ದೆ ಇಂದ್ರಿಯಗಳೆಲ್ಲ ತಮಣಗೊಳ್ಳುತ್ತೆ, ಇಂದ್ರಿಯ ತಮಣಗೊಳ್ಳುತ್ತೆ. ದಮ ಮಾಡಿದ್ರೆ ಇಂದ್ರಿಯಕ್ಕೆ ಒಂದು ಏಕಾಗ್ರತೆ ಬರುತ್ತೆ. ಈಗ ಇಂದ್ರಿಯಗಳ ಉಪರಮಣಕ್ಕೂ ಹಿಮ್ಮೆಟ್ಟಿಸ್ಕೊಳ್ಳೋದಕ್ಕೂ ದಮಕ್ಕೂ ವ್ಯತ್ಯಾಸ ಏನು? ತುಂಬಾ ವ್ಯತ್ಯಾಸ ಇದೆಯಲ್ಲ. ಅಲ್ಲಪ್ಪ, ಇಂದ್ರಿಯ ಸಾಧನೆ ಇಲ್ಲ, ಇಂದ್ರ ವ್ಯಾಪಾರ ನಿಲ್ಲೋದು ಏಕಾಂತದಲ್ಲಿ. ಏಕಾಂತದ ಫಲ ಅದು ಅಂತ. ಹಾ, ಏಕಾಂತದ ಫಲದಲ್ಲಿ ಇಂದ್ರ ವ್ಯಾಪಾರ ನಿಲ್ಲತ್ತೆ. ಆಮೇಲೆ ದಮದಿಂದ ಮನಸ್ಸಿನ ದಮ ಅಂದ ಹೇಳೋದು ಹಿಂದೆ ನಿದ್ರೆ ಮಾಡಿ ಮುಂದಿನ ಹಂತದ ಒಂದು ದಮ ಮಾಡಿಬಿಟ್ಟು ಮನಸ್ಸನ್ನ ಕಂಟ್ರೋಲ್ ಮಾಡೋ ಪ್ರಯತ್ನ ಮಾಡೋ ದಮ. ಅಲ್ಲಿವರೆಗೂ ಇದೆ ದಮದ್ದು. ಇದು ದಮ ಮಾಡಿದ್ರೆ ಚಿತ್ತ ತಡೆಗಟ್ಟೋದಕ್ಕೆ ಕಾರಣವಾಗಿರುವ ಸಾಧನೆ ದಮ. ಏಕಾಂತ ಇದ್ಕೊಂಡಿರೋದೆ ಅದೇ ಅದ್ಬೇರೆ, ಅದು ಶಂಕರಾಚಾರ್ಯರು ಇವ್ರು ಬೇರೆ ಮಾಡಿದ್ರು. ಇಂದ್ರಿಯ ಏಕಾಂತದಲ್ಲಿ ವಾಸವಾಗಿರೋದು ಇಂದ್ರಿಯಗಳು ಹಿಮ್ಮೆಟ್ಟುಕೊಳ್ಳುತ್ತೆ. ಆಮೇಲೆ ದಮ ಅಂತ ಮಾಡ್ತಿರಲ್ಲ, ಬರೀ ಹಿಂದೆ ಹಿಮ್ಮೆಟ್ಟುವುದಲ್ಲ, ಚಿತ್ತವು ಚಿತ್ತವನ್ನು ತಡೆಗಟ್ಟುತ್ತೆ. ಚಿತ್ತವು ಫಲ ಆಯ್ತು, ದಮ ಮಾಡೋದ್ರಿಂದ ಇಂದ್ರಿಯ ಮಾಡ್ಕೊಂಡ್ಮೇಲೆ ಹಿಮ್ಮೆಟ್ಟಿಸ್ಕೊಂಡ್ಮೇಲೆ ಇಂದ್ರಿಯನ್ನು ಒಳಮುಖವಾಗಿ ಮಾಡ್ಕೊಳ್ಳೋದಿದೆಯಲ್ಲ ಅದು ದಮ. ಇಂದ್ರಿಯನ್ನು ಒಳಮುಖವಾಗಿ ಮಾಡ್ಕೊಳ್ಳೋದು ದಮ. ಅದಕ್ಕೆ ಚಿತ್ತ ಏಕಾಗ್ರತೆ ಮಾಡ್ಕೊಳ್ಳುತ್ತೆ ಫಲ. ದಮ ವ್ಯಾಪಾರಕ್ಕೆ ಇಂದ್ರಿಯ ಮನಸ್ಸನ್ನು ಒಳಮುಖವಾಗಿ ಮಾಡ್ಕೊಳ್ಳೋದು ದಮ ಮಾಡ್ಕೊಳ್ಬೇಕು. ಆಮೇಲೆ ಶಮದಿಂದ ಮನಸ್ಸು ಏಕಾಗ್ರತೆ ಕೊಡಿಸಿ ಅಲ್ಲೇ ಕೂರಿಸೋದಿದೆಯಲ್ಲ, ಆತ್ಮಚಿಂತನೆಯಲ್ಲೇ ಕೂರಿಸೋದು, ಅದು ಶಮ ಮಾಡಿಕೊಂಡು ಅದನ್ನ ಅಹಂ ವಾಸನೆ ಹೋಗುತ್ತೆ. ವ್ಯತ್ಯಾಸ ಮಾಡ್ಕೋಬೇಕು. ದಮದಿಂದ ಪ್ರತ್ಯಮುಖತೆ ಬೆಳೆಸ್ಕೊಳ್ಳೋದು, ಶಮದಿಂದ ಅದೇ ದೃಷ್ಟಿಸಿ ನೋಡೋದು, ಆತ್ಮವನ್ನು ನಿಧಾಸನ ಮಾಡೋದು ಶಮ, ಅದರಿಂದ ಅಹಂಕಾರ ವಾಸನೆ ಹೋಗುತ್ತೆ. ಒಳಮುಖವಾಗಿ ಸಹಿಸ್ಕೊಳ್ಳೋದು ದಮ, ಅದರಿಂದ ಏಕಾಗ್ರತೆ ಬರುತ್ತೆ. ಈ ಏಕಾಂತ ವಾಸ ಮಾಡೋದು ಇದೆಯಲ್ಲ, ಅದರಿಂದ ಇಂದ್ರಿಯಗಳು ಸರಬರಿಸೋದು ನಿಲ್ಲುತ್ತೆ. ಆಮೇಲೆ ಯೋಗಿಗೆ ಆನಂದ ರಸದ ಅನುಭೂತಿ ಉಂಟಾಗುತ್ತೆ. ಅಚಲವಾದ ಆನಂದದ ರಸದ ಅನುಭೂತಿ ಯಾವಾಗಲೂ ಕಾರುಂಜಿಯಂಗೆ ಉಕ್ತಾ ಇರುತ್ತೆ, ಆನಂದ ಉಕ್ತಾ ಇರುತ್ತೆ. ಆಮೇಲೆ ಅದರಿಂದ ಮುನಿಯಾದೇವನು ಸತತವಾಗಿ ಸದಾ ಯಾವಾಗಲೂ ಚಿತ್ತ ನಿರೋಧದಲ್ಲಿಯೇ ಆಗಿರಬೇಕು. ಚಿತ್ತ ನಿರೋಧವನ್ನೇ ಬಿಡದೆ ಮಾಡ್ತಾ ಇರಬೇಕು. ಪಾತಂಜಲ ಯೋಗವನ್ನೇನು ಹೇಳಿಲ್ಲ, ನಾನೇ ಬ್ರಹ್ಮವು ನಾನೇ ಎಲ್ಲವೂ ಎಂಬ ಪ್ರತ್ಯಾವೃತ್ತಿಯನ್ನು ಮಾತ್ರ ಇಲ್ಲಿ ಹೇಳಿರುತ್ತದೆ. ಅದರಿಂದಲೇ ನಿರ್ವಿಕಲ್ಪ ಸಮಾಧಿ ಸಿಗುತ್ತೆ ಎಂದು ಗ್ರಂಥಕರ್ತರ ಆಶಯ. ಈ ಚಿತ್ತವೃತ್ತಿ ಯೋಗವನ್ನು ಪಾತಂಜಲ ಯೋಗ ಅಲ್ಲವಂತೆ, ಪಾತಂಜಲ ಯೋಗವನ್ನೇನು ಇಲ್ಲಿ ಹೇಳಿಲ್ಲ, ನಾನೇ ಬ್ರಹ್ಮವು ನಾನೇ ಎಲ್ಲವೂ ಎಂಬ ಪ್ರತ್ಯಾವೃತ್ತಿಯನ್ನು ಹಿಂದೆ ಹೇಳಿದಾರಲ್ಲ, ಅದನ್ನೇ ಮಾಡ್ತಾ ಇರುವಂತ ಅಹಂ ಬ್ರಹ್ಮಾತ್ಮ ಅದನ್ನು ಮಾಡ್ತಾ ಇರುವುದೇ ಚಿತ್ತವೃತ್ತಿ ವಿರೋಧ. ಅದರಿಂದ ಮುನಿ ಆಗಿ ಯಾವಾಗ ಎಳಬಿಡದೆ ಮಾಡ್ತಾ ಇರಬೇಕು. ಆ ಪ್ರಯತ್ನ ಪೂರ್ವಕವಾಗಿ ಮಾಡ್ತಾ ಮಾಡ್ತಾ ಇರುವುದೇ ಮೋಕ್ಷಕ್ಕೆ ಸಾಧನವಾಗುತ್ತೆ. ಒಂದೊಂದು ಇದನ್ನು ಅವ್ರು ಇದು ಮಾಡ್ತಿದ್ದಾರೆ ಸಾಧನವನ್ನ. ಸರ್ವದಾ ಆತ್ಮನೇ ನಾನಾಗಿದ್ದೀನಿ, ಬ್ರಹ್ಮವೇ ನಾನಾಗಿದ್ದೀನಿ ಅಂತ ಮತ್ತೆ ಮೆಲುಕು ಹಾಕ್ತಾ ಇರೋದು ಅಹಂ ಬ್ರಹ್ಮಾತ್ಮ ಅಹಂ ಬ್ರಹ್ಮಾತ್ಮ ವಾಕ್ಯಾರ್ಥವನ್ನ ಅವ್ರು ಹಿಂದೆ ಹೇಳಿದಾರಲ್ಲ, ಅಲ್ಲ ಮತ್ತೆ ಮತ್ತೆ ರಿಪೀಟ್ ಮಾಡ್ಬೇಕು. ಪ್ರಸಂಖ್ಯಾನ ಅಂತ ಅಲ್ಲ, ಬೇರೆ ಅವ್ರು ಹಿಂದೆ ಹೇಳಿದಾರೆ. ಆತ್ಮ ಅಹಂ ಬ್ರಹ್ಮಾತ್ಮ ಚಿತ್ತ ವಿಲಯ ಮಾಡ್ಕೊಂಡು ನಾನೇ ಬ್ರಹ್ಮ ಆಗಿದ್ದೀನಿ ಬ್ರಹ್ಮ ಆಗಿದ್ದೀನಿ ಆವೃತ್ತಿ ಮಾಡ್ತಾ ಇರ್ಬೇಕು. ಅಲ್ಲ ಇವ್ರಿಗೆ ಹೇಳಿದಾರಲ್ಲ ಹಿಂದೆ, ಸರ್ವದಾ ಬ್ರಹ್ಮ ಅಲ್ಲಿ ಒಂದು ಇದೇ ಒಂದು ಪಲ್ಲವಿ ತರ ಬಂತ, ಒಂದೇ ತರ ಶ್ಲೋಕಗಳು ಅಲ್ಲಿ ನಾನೇ ಅದಾಗಿ ಮಾಡ್ತಾ ಇದ್ರು ಅಂತ ಹೇಳಿದೆ. ಬ್ರಹ್ಮಾಹಮಿತ್ಯೇವ ಮತಿಂ ಸದಾತ್ಮನಿ ಕುರುಶ್ವ ಶಾಂತಿ ಯಾವಾಗ್ಲೂ ಹೇಳ್ತಾ ಇದ್ದಲ್ಲ ಅದು.
ಅದನ್ನೇ ಆಮೇಲೆ ಮಾಡ್ತಾ ಇರಬೇಕು. ಎಲ್ಲಿ ಶ್ಲೋಕ ಪೇಜ ಅದೇ ಬ್ರಹ್ಮ ತತ್ವ ಯತ್ಪರಂ ಸಕಲವಾಕ ಗೋಚರಂ ಗೋಚರ ಶುದ್ಧ ಚಿತ್ ಘನ ಅನಾದಿ ವಸ್ತು ಯತ್ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ ದೇಶಕಾಲ ವಿಷಯಾದಿ ವಿದ್ಯೆ ಬ್ರಹ್ಮ ತತ್ವಮಸಿ ಭಾವಯಾತ್ಮ ಅದು ಇದು ಇವ್ರದು ಇದೇ ಅವರಿಗೆ ಇದು ಆವೃತ್ತಿ ಅಂದ್ರೆ ನಿಷ್ಕಲಂ ನಿರ್ಪಮಾನಂದ ಮೃದ್ಯಮತ್ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ ಇನ್ನು ಹೇಳ್ತದೋ ಅದೇ ಮಾಡ್ತಾ ಇರ್ಬೇಕು ಸತತ ಪ್ರಯತ್ನ ಮನೆ ಮಾಡ್ತಾ 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 ಅಲ್ಲಿಯೇ ಉಳ್ಕೊಂಡ್ಬಿಟ್ಟು ಸತ್ತ ಕೊಂಡ್ಬಿಡ್ತಾನೆ ನಮಗಿದ್ನೇ ಅಂದರೆ ಅದನ್ನೇ ಮಾಡ್ತಾ ಮಾಡ್ತಾ ನಾನ್ ಬ್ರಹ್ಮ ಇದ್ದೀನಿ, ನಾನ್ ನಿತ್ಯ ಶುದ್ಧ ಬದ್ಧವಾಗಿದ್ದೀನಿ, ನಾನ್ ಸತ್ಯಾನಂದ ಸ್ವರೂಪನಾಗಿದ್ದೀನಿ, ನಾನೇ ಪರಬ್ರಹ್ಮ ಪರಮ ವಿವೇಕಾನಂದ ಇದೇ ಇಷ್ಟ ಇವರು ವಿವೇಕ ವಾಕ್ಯಾರ್ಥ ವಿಚಾರ ಇಲ್ಲ ಇವರಲ್ಲಿ ಅದೇ ವಿಚಾರ ಅವಿದ್ಯೆ ಹೋಗೋದು ಶಬ್ದ ಕರ್ಸಿದ್ರಲ್ಲಿ ಈ ಬ್ರಹ್ಮತತ್ವ ಮಸಿ ಭಾವ ಮಾಡ್ತಾ 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 ಆ ಬ್ರಹ್ಮತತ್ವವು ಭ್ರಾಮಕ ಆಯ್ತಲ್ಲ ಅದನ್ನೇ ಬ್ರಹ್ಮ ಆಯ್ತಾರೆ ಟೈಮ್ ಆಯ್ತು 12 ಗಂಟೆ ಆಯ್ತು